ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಯ ಸ್ವರೂಪ ಎಂದು ಹೇಳಲಾಗುತ್ತೆ ಲಕ್ಷ್ಮಿ ಹೆಣ್ಣು ಆದ ಕಾರಣ ಮನೆಯಲ್ಲಿ ಇರುವಂತಹ ಹೆಣ್ಣು ಸಹ ಲಕ್ಷ್ಮಿಯ ಸ್ವರೂಪ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕಾದರೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಬಹಳಷ್ಟು ಸಂತೋಷವಾಗಿ ಇರಬೇಕು ಜೊತೆಯಲ್ಲಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಬಾರದು ಅದರಲ್ಲೂ ಈ ಸಮಯದಲ್ಲಿ ನಿದ್ದೆಯನ್ನು ಮಾಡಬಾರದು ಯಾವ ಸಮಯದಲ್ಲಿ ನಿದ್ದೆ ಮಾಡಬಾರದು ಅದರಿಂದ ಆಗುವ ಪರಿಣಾಮಗಳೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಈ ಸಮಯದಲ್ಲಿ ನಿದ್ದೆ ಮಾಡುವುದರಿಂದ ಮನೆಗೆ ನಷ್ಟವಾಗುತ್ತದೆ ಮನೆಯಲ್ಲಿ ದರಿದ್ರ ಬಂದು ನೆಲೆಸುತ್ತದೆ ಮನೆಗೆ ಅದೃಷ್ಟ ಮತ್ತು ಉನ್ನತಿ ಬರಬೇಕೆಂದರೆ ಮನೆಯಲ್ಲಿರುವಂತಹ ಸ್ತ್ರೀಯರು ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛತೆಯಿಂದ ಇರಬೇಕು ಜೊತೆಗೆ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಸದಾಕಾಲ ಸಂತೋಷದಿಂದ ನೆಮ್ಮದಿಯಿಂದ ಇದ್ದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಈ ಸಮಯದಲ್ಲಿ ನಿದ್ದೆ ಮಾಡಬಾರದು ಮೊದಲನೆಯದಾಗಿ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಸ್ತ್ರೀಯರು ಎಲ್ಲ ಕೆಲಸ ಮತ್ತು ಪೂಜೆಯನ್ನ ಮಾಡಿ ತಿಂಡಿ ತಿಂದು ತದನಂತರ ಸ್ವಲ್ಪ ಬಿಡುವು ಮಾಡಿಕೊಂಡು ಮಧ್ಯಾಹ್ನದ ಸಮಯದಲ್ಲಿ ನಿದ್ದೆ ಮಾಡುತ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಮನೆಯ ಕೆಲಸವನ್ನ ಮಾಡಿದ ನಂತರ ನಿದ್ದೆಯನ್ನ ಮಾಡಬಾರದು ಈ ರೀತಿ ಮಾಡುವುದರಿಂದ ಮನೆಯಲ್ಲಿರುವಂತಹ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಜೊತೆಗೆ ನಿಮಗೆ ದರಿದ್ರ ಬರುವ ರೀತಿ ಮಾಡುತ್ತಾಳೆ ಆದ್ದರಿಂದ ಕೆಲಸವೆಲ್ಲ ಮಾಡಿದ ನಂತರ ಸ್ತ್ರೀಯರು ನಿದ್ದೆಯನ್ನ ಮಾಡಬಾರದು ಇನ್ನು ಎರಡನೆಯದಾಗಿ ಸ್ತ್ರೀಯರು ಬೆಳಿಗ್ಗೆ ಹೊತ್ತು ಬೇಗ ಏಳಬೇಕು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡಬೇಕು ಈ ರೀತಿ ಮನೆಯಲ್ಲಿ ಬೇಗ ಏಳುವುದರಿಂದ ನಿಮ್ಮ ಸೌಂದರ್ಯವು ಸಹ ವೃದ್ಧಿಯಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಎದ್ದು ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಒಲಿಯುತ್ತಾಳೆ ಈ ರೀತಿ ಪೂಜೆಯನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಐಶ್ವರ್ಯ ವೃದ್ಧಿಯು ಕೂಡ ಆಗುತ್ತದೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಮನೆಯಲ್ಲಿರುವಂತಹ ಸ್ತ್ರೀಯರು ಸಂಜೆಯ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತ ಆಗುವಂತಹ ಸಮಯದಲ್ಲಿ ನಿದ್ದೆಯನ್ನು ಮಾಡಬಾರದು ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರು ಈ ಸಮಯದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಗೆ ಯಾವುದೋ ಅಶುಭ ವಿಚಾರ ಬರಲಿದೆ ಅಥವಾ ಯಾವುದೋ ಸಾವು ಬರಲಿದೆ ಅಥವಾ ಯಾವುದಾದರೂ ಕೆಟ್ಟ ವಿಚಾರ ನಿಮ್ಮ ಕಿವಿಗೆ ಬೀಳಲಿದೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಮಲಗುವ ಸಮಯದಲ್ಲಿ ಕೂದಲನ್ನು ಬಿಟ್ಟು ಮಲಗಬಾರದು ಕೂದಲನ್ನು ಬಿಟ್ಟು ಹೆಣ್ಣು ಮಕ್ಕಳು ಮಲಗಿದ್ರೆ ನಕಾರಾತ್ಮಕ ಶಕ್ತಿ ಆವಾಹನೆಯಾಗುತ್ತದೆ ಜೊತೆಗೆ ಅನಾರೋಗ್ಯ ಕಾಡುತ್ತೆ ಮನೆಯಲ್ಲಿ ಅಶಾಂತಿ ನೆಲೆಸುವಂತೆ ಮಾಡುತ್ತದೆ ಜೊತೆಗೆ ಮನೆಯಲ್ಲಿರುವಂತಹ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಸಹ ಮಲಗುವ ಮುನ್ನ ಹಾಗೆ ಮಲಗಬೇಡಿ ಮಲಗುವ ಮುನ್ನ ಕೈಕಾಲನ್ನು ತೊಳೆದು ಸ್ವಚ್ಛವಾಗಿ ಮಲಗಬೇಕು ಜೊತೆಗೆ ಊಟ ಮಾಡಿದ ತಕ್ಷಣ ನಿದ್ದೆಯನ್ನು ಮಾಡಬಾರದು ಮಲಗುವ ಎರಡು ಗಂಟೆಗೂ ಮುನ್ನ ಊಟವನ್ನು ಮಾಡಿ ನಂತರ ಮಲಗಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಯಲ್ಲಿರುವಂತಹ ಸ್ತ್ರೀಯರು ಆರೋಗ್ಯವಾಗಿ ಇರುವುದರಿಂದ ಮನೆಯಲ್ಲಿರುವಂತಹ ಅನೇಕ ಎಲ್ಲ ಸದಸ್ಯರು ಸಹ ಆರೋಗ್ಯದಿಂದ ಇರುವ ರೀತಿ ಕಾಪಾಡಿಕೊಳ್ಳುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಹೋಗುತ್ತೆ ಜೊತೆಗೆ ಲಕ್ಷ್ಮಿ ಆವಾಹನೆಯಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಜೊತೆಗೆ ಅದೃಷ್ಟ ಲಕ್ಷ್ಮಿ ಬಾಗಿಲನ್ನು ತೆರೆಯುತ್ತಾಳೆ ಈ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂತೆ ಮಾಡಿ ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು